ವೀಕ್ಷಕರಿಗೆ ನಮಸ್ಕಾರ. ನಾವು ಈಗ ಪ್ರಥಮ ಆಶ್ವಾಸದಲ್ಲಿ ಒಂದು ನಿರ್ದಿಷ್ಟವಾದ ಹಂತದ ತನಕ ಬಂದಿದ್ದೇವೆ. ಅಂದರೆ ಈವರೆಗೆ ನಾಂದಿ ಭಾಗದಲ್ಲಿ ಬಹಳ ಮುಖ್ಯವಾದ ಕೆಲವು ಪದ್ಯಗಳನ್ನು ನಾವು ಓದಿದ್ದೇವೆ. ಇಲ್ಲಿವರೆಗೆ ಪಂಪ ಕಾವ್ಯ ಪರಂಪರೆಯಲ್ಲಿ ಏನು ನಡೆಯುತ್ತಾ ಬರಬೇಕೋ ಆ ಕ್ರಮಕ್ಕೆ ಅನುಗುಣವಾಗಿ ಕೆಲವು ವಿಷಯಗಳನ್ನು ಕಾವ್ಯದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅದರಲ್ಲಿ ಬಹಳ ಮುಖ್ಯವಾದುದು ಇಷ್ಟದೇವತಾ ಸ್ತುತಿ ಎನ್ನುವುದು. ಈ ಇಷ್ಟದೇವತಾ ಸ್ತುತಿ ಎನ್ನುವುದು ಕವಿಯ ಇಷ್ಟ ದೇವತೆಯನ್ನು ಸ್ತುತಿಸಿಕೊಂಡು ಕಾವ್ಯ ಆರಂಭ ಮಾಡುವಂಥ ಒಂದು ಕ್ರಮ. ಅದರಲ್ಲಿ ಸಾಮಾನ್ಯವಾಗಿ ಪುರಾಣೋಕ್ತವಾದ ಅಥವಾ ವೈದಿಕ ದೇವತೆಗಳನ್ನು ಕವಿಗಳು ಸ್ತುತಿ ಮಾಡುತ್ತಾರೆ. ಕನ್ನಡ ಕವಿಗಳಿಗೆ ಮಾದರಿ ಸಂಸ್ಕೃತ ಕವಿಗಳಾದ ಕಾಳಿದಾಸ, ಭಾರವಿ ಮೊದಲಾದ ಕವಿಗಳು ಇರಬಹುದು. ಇಷ್ಟದೇವತಾ ಸ್ತುತಿ ಅಂದರೆ ಸಂಸ್ಕೃತ ಕಾವ್ಯ ಪದ್ಧತಿಯಲ್ಲಿ ಅಥವಾ ಯಾವುದನ್ನು ನಾವು ಮಾರ್ಗ ಕಾವ್ಯ ಎಂದು ಹೇಳುತ್ತೇವೋ ಅಲ್ಲಿ ಕವಿಗಳು ವೈದಿಕೋಕ್ತವಾದಂಥ ದೇವತೆಗಳನ್ನು ಸ್ತುತಿಸಿ ಕಾವ್ಯವನ್ನು ಆರಂಭ ಮಾಡುವ ಒಂದು ಪದ್ಧತಿ. ಉದಾಹರಣೆಗೆ ಶಿವನನ್ನು, ನಾರಾಯಣನನ್ನು, ಗಣಪತಿಯನ್ನು ಮೊದಲಾಗಿ ಕಾವ್ಯದ ಆರಂಭದಲ್ಲಿ ಪೂರ್ವ ಕವಿಗಳು ಸ್ತುತಿ ಮಾಡುತ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಅಥವಾ ನಾವು ಎಲ್ಲರೂ ಗಮನಿಸಿದ ಹಾಗೆ ಪಂಪನ ಕಾವ್ಯ ಆರಂಭ ಆಗುವುದೇ ಶ್ರೀಯನಾರಾತಿ ಸಾಧನ ಪಯೋನಿಧಿಯುಳ್ ಪಡೆದು ಎಂದು ಆರಂಭ ಆಗ್ತದೆ. ಇಲ್ಲಿ ನಾರಾಯಣನನ್ನು ಸ್ತುತಿ ಮಾಡಲಾಗಿದೆ ಎಂದು ನಾವು ಭಾವಿಸಬಹುದು. ಆದರೆ ನಾರಾಯಣನ ನೆಪದಿಂದ ಉದಾತ್ತ ನಾರಾಯಣನನ್ನು ಪಂಪ ಅಲ್ಲಿ ಸ್ತುತಿ ಮಾಡುತ್ತಾನೆ. ಹಾಗೆಯೇ ಮಹೇಶ್ವರನ ನೆಪದಿಂದ ಉದಾರ ಮಹೇಶ್ವರನನ್ನು ಸ್ತುತಿ ಮಾಡಲಾಗಿದೆ. ಹಾಗೆಯೇ ಮಾರ್ತಾಂಡನ ನೆಪದಿಂದ ಪ್ರಚಂಡ ಮಾರ್ತಾಂಡನನ್ನು ಸ್ತುತಿಸಲಾಗಿದೆ ಮತ್ತು ಮನೋಜನ ನೆಪದಿಂದ ಸಹಜ ಮನೋಜನನ್ನು ಸ್ತುತಿ ಮಾಡಲಾಗಿದೆ. ಅಂದರೆ ನಾರಾಯಣ, ಈಶ್ವರ, ಸೂರ್ಯ ಮತ್ತು ಮನ್ಮಥರನ್ನು ಸ್ತುತಿ ಮಾಡುವ ನೆಪದಲ್ಲಿ ಉದಾತ್ತ ನಾರಾಯಣ, ಉದಾರ ಮಹೇಶ್ವರ, ಪ್ರಚಂಡ ಮಾರ್ತಾಂಡ, ಸಹಜ ಮನೋಜ ಎಂದು ಅರಿಕೇಸರಿಯನ್ನು ಪಂಪ ಸ್ತುತಿಸುತ್ತಾ ಬರುತ್ತಾನೆ. ಈ ಅರಿಕೇಸರಿ ಕಥಾನಾಯಕ ಮತ್ತು ಐತಿಹಾಸಿಕ ದೃಷ್ಟಿಯಲ್ಲಿ ಹೇಳುವುದಿದ್ದರೆ ಚಾಲುಕ್ಯ ಅರಸ ಅಥವಾ ಬಹಳ ಸುಲಭವಾಗಿ ಹೇಳುವುದಿದ್ದರೆ ರಾಜ ಅಥವಾ ಮನುಷ್ಯ. ಬಹಳ ಆಶ್ಚರ್ಯಕರವಾದ ಸಂಗತಿ ಅಂದರೆ ಪಂಪ ತನ್ನ ಕಾವ್ಯದಲ್ಲಿ ಈ ಪುರಾಣೋಕ್ತವಾದಂಥ ಅಥವಾ ವೈದಿಕೋಕ್ತವಾದಂಥ ಈ ದೇವತೆಗಳಿಗಿಂತಲೂ ರಾಜ ಅಥವಾ ಮನುಷ್ಯ ಶ್ರೇಷ್ಠ ಎಂದು ಹೊಗಳುತ್ತಾ ಬರುತ್ತಾನೆ. ಇದು ಈ ಕಾವ್ಯದ ನಾಂದಿ ಪದ್ಯದಲ್ಲಿ ಇರುವಂಥ ಬಹಳ ಮುಖ್ಯವಾದ ವಿಶೇಷತೆ. ನಾರಾಯಣನಿಗಿಂತಲೂ ಶ್ರೇಷ್ಠನಾದವನು ಉದಾತ್ತ ನಾರಾಯಣ ಅಂದರೆ ಅರಿಕೇಸರಿ. ಮಹೇಶ್ವರನಿಗಿಂತಲೂ ಶ್ರೇಷ್ಠನಾದವನು ಉದಾರ ಮಹೇಶ್ವರ ಅಂದರೆ ಅರಿಕೇಸರಿ. ಮಾರ್ತಾಂಡನಿಗಿಂತಲೂ ಶ್ರೇಷ್ಠನಾದವನು ಪ್ರಚಂಡ ಮಾರ್ತಾಂಡ ಅಂದರೆ ಅರಿಕೇಸರಿ. ಮನೋಜನಿಗಿಂತಲೂ ಚಲುವಿನಲ್ಲಿ ಶ್ರೇಷ್ಠನಾದವನು ಪ್ರಚಂಡ ಸಹಜ ಮನೋಜ. ಹೀಗೆ ಅರಿಕೇಸರಿಯನ್ನು ಮತ್ತೆ ಮತ್ತೆ ಪಂಪ ಆ ಪುರಾಣೋಕ್ತವಾದಂತಹ ದೇವತೆಗಳಿಂದ ಶ್ರೇಷ್ಠನಾದವನು ಎಂದು ಹೊಗಳುತ್ತಾ ಬರುತ್ತಾನೆ. ಮಾತ್ರ ಅಲ್ಲದೆ ಅವರೆಲ್ಲರೂ ನಮಗೆ ಸೌಖ್ಯವನ್ನು, ಕೀರ್ತಿಯನ್ನು, ಸೌಂದರ್ಯವನ್ನು, ತೇಜಸ್ಸನ್ನು ಕೊಡಲಿ ಎನ್ನುವುದಾಗೆಲ್ಲ ವರ್ಣಿಸ್ತಾನೆ. ಇದು ಈಗ ನಮಗೆ ಗೊತ್ತಿರುವ ಹಾಗೆ ಪಂಪನದೇ ಆದಂತಹ ಒಂದು ವಿಶೇಷವಾದಂತಹ ವರ್ಣನಾ ಕ್ರಮ ಎಂದು ನಾವು ಭಾವಿಸಬಹುದು. ಯಾಕಂತಂದರೆ ಈಗ ಕಾಳಿದಾಸನ ಕಾವ್ಯದಲ್ಲಾದರೆ ಅಲ್ಲಿ ಇಷ್ಟದೇವತಾ ಸ್ತುತಿ ಅಂದರೆ ಇಷ್ಟದೇವತಾ ಸ್ತುತಿಯಾಗಿರ್ತದೆ. ಅಂದರೆ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು ಎಂದು ಕಾಳಿದಾಸ ತನ್ನ ಕಾವ್ಯದ ಆರಂಭದಲ್ಲಿ ಇಷ್ಟದೇವತಾ ಸ್ತುತಿ ಮಾಡಿದರೆ ಅದು ಪಾರ್ವತಿ ಮತ್ತು ಪರಮೇಶ್ವರರ ಸ್ತುತಿಯೇ ಆಗಿರುತ್ತದೆ. ಅದು ಹೊರತುಪಡಿಸಿ ಆಗಿನ ಕಾಲದ ರಾಜನ ಸ್ತುತಿಯೋ ಅಥವಾ ಆಗಿನ ಕಾಲದ ಒಬ್ಬ ಮನುಷ್ಯನ ಸ್ತುತಿಯೂ ಆಗಿರುವುದಿಲ್ಲ. ಆದರೆ ಇಲ್ಲಿ ಹಾಗಾಗಿಲ್ಲ, ಅದು ಇಷ್ಟದೇವತಾ ಸ್ತುತಿಯಲ್ಲ, ಬಟ್ ಅದು ಬದಲಾಗಿ
ಇಷ್ಟದೇವತೆಯ ನೆಪದಲ್ಲಿ ರಾಜನನ್ನು ಸ್ತುತಿ ಮಾಡುವಂತಹ ಒಂದು ಪದ್ಧತಿ ಆಗಿದೆ. ಇದು ಸ್ತುತಿ ಪದ್ಯದಲ್ಲಿ ಪಂಪ ಮಾಡಿಕೊಂಡಂತಹ ಬಹಳ ವಿಶಿಷ್ಟವಾದಂತಹ ಬದಲಾವಣೆ. ಈ ಬದಲಾವಣೆ ಕನ್ನಡದ್ದೇ ಬದಲಾವಣೆ ಅಂತ ನಮಗೆ ಅನ್ನಿಸ್ತದೆ. ಅದರಲ್ಲಿಯೂ ಕೂಡ ಪಂಪನೇ ಈ ಬದಲಾವಣೆಗೆ ಕಾರಣಕರ್ತ, ಅಂದರೆ ಪಂಪನಿಂದಲೇ ಈ ಬದಲಾವಣೆ ಕಾವ್ಯದಲ್ಲಿ ಬಂದಿರುವುದಾಗಿದೆ ಎಂದು ನಾವು ಭಾವಿಸಬಹುದು. ಯಾಕೆಂತಂದರೆ ಇದಕ್ಕಿಂತ ಹಿಂದಿನ ಉದಾಹರಣೆ ನಮಗಿಲ್ಲ. ಯಾಕೆಂತಂದರೆ ಹಿಂದಿನ ಕಾವ್ಯಗಳು ನಮಗೆ ಸಿಕ್ಕಿಲ್ಲ. ಹಾಗೆ ಸಿಕ್ಕಿರುವುದಾದರೆ ಕವಿರಾಜ ಮಾರ್ಗ ಮತ್ತು ವಡಾರಾಧನೆ. ಈ ಕವಿರಾಜ ಮಾರ್ಗದಲ್ಲಿ ಹೀಗೆ ನಾರಾಯಣನಿಗಿಂತ ಶ್ರೇಷ್ಠ ಎನ್ನುವ ರೀತಿಯಲ್ಲೆಲ್ಲ ರಾಜರನ್ನು ಹೊಗಳಿ ಅವರೇನು ಶಾಸ್ತ್ರಕಾವ್ಯವನ್ನು ಆರಂಭ ಮಾಡಿಲ್ಲ. ಇದು ಮುಖ್ಯವಾದುದು. ಮತ್ತು ಇದು ಮುಖ್ಯ ಯಾಕೆ ಎನ್ನುವುದನ್ನು ನಾನು ಮುಂದೆ ಹೇಳ್ತೇನೆ. ಇನ್ನು ಆ ಪಂಪನ ಕಾವ್ಯದಲ್ಲಿ ಮಾರ್ಗ ಮತ್ತು ದೇಸಿಯ ಕಲ್ಪನೆ ಕೂಡ ಬರ್ತದೆ. ದೇಸಿಯೊಳು ಪುಗುವುದು, ಪೊಕ್ಕ ಮಾರ್ಗದೊಳು ತಳುವುದು. ಈ ಮಾರ್ಗ ಮತ್ತು ದೇಸಿ ಎನ್ನುವಂಥ ಈ ಪರಿಕಲ್ಪನೆ ಏನಿದೆ, ಇದು ಸಂಗೀತದಿಂದ ಆರಂಭವಾಗಿರುವಂಥ ಒಂದು ಪರಿಕಲ್ಪನೆ. ಅದು ಸಾಹಿತ್ಯಕ್ಕೂ ಕೂಡ ಬಂತು. ಅದರ ವಿಸ್ತಾರವಾದ ಚರ್ಚೆ ಲಾಕ್ಷಣಿಕ ಕೃತಿಗಳಲ್ಲಿ ಕಂಡುಬರ್ತದೆ. ಆ ವಿಸ್ತಾರವಾದ ಚರ್ಚೆಗೆ ನಾವು ಹೋಗದೆ ಈಗ ಸಂಕ್ಷಿಪ್ತವಾಗಿ ಇಲ್ಲಿ ದೇಸಿ ಅಂದರೆ ಅಚ್ಚಗನ್ನಡ ಎನ್ನುವುದನ್ನು ಹೇಳುತ್ತಾ, ಮಾರ್ಗ ಎಂದರೆ ಸಂಸ್ಕೃತ ಅಥವಾ ಸಂಸ್ಕೃತ ಕಾವ್ಯ ಪರಂಪರೆ ಎಂದು ನಾವು ಭಾವಿಸಬಹುದು. ನಾನು ಅದನ್ನು ಸಂದರ್ಭ ಬಂದಾಗ ಹೇಳಿದ್ದೇನೆ. ಅಂದರೆ ಸಂಸ್ಕೃತ ಪದಗಳನ್ನು ಬಳಸುತ್ತಲೇ ಸಹಜವಾಗಿ ದೇಸಿ ಪದಗಳನ್ನು, ಅಚ್ಚಕನ್ನಡ ಪದಗಳನ್ನು ಕೂಡ ಬಳಸಬೇಕು. ಹಾಗೆ ಬಳಸಿದರೆ ಕಾವ್ಯದ ಬಂಧ ಸ್ಪಷ್ಟ ಆಗ್ತದೆ ಅಥವಾ ಹೆಚ್ಚು ಸ್ಫುಟ ಆಗ್ತದೆ ಎನ್ನುವುದು ಪಂಪನ ಅಭಿಪ್ರಾಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಸಂದರ್ಭ ಬಂದಾಗೆಲ್ಲ ಪಂಪ ಕೆಲವು ನಿರ್ದಿಷ್ಟ ಸಂದರ್ಭದಲ್ಲಿ ಹೇಗೆ ಅಚ್ಚಗನ್ನಡ ಪದವನ್ನೇ ಬಳಸ್ತಾನೆ ಎನ್ನುವುದನ್ನು ಕೂಡ ಹೇಳಿದ್ದೇನೆ. ಉದಾಹರಣೆಗೆ, ಹೊಸತರದ ಬಿಳಿಯ ತಾವರ ಎಸಳ ನಡುವಿರ್ಪ ಸಿರಿಯು ಮಾಕೆಯ ಕೆಲದೋಳ್ ನಸು ಮೊಸಳದು ತೋರ್ಪಳೆನೆ ಪೋಲಿ ಪಡೆ ಜಾಕವ್ಯ ಗುಳಿದ ಪೆಂಡಿರ್ ದೊರೆಯೇ ಎಂದು ಜಾಕವಯ್ಯನ್ನು ಪಂಪ ವರ್ಣಿಸ್ತಾನೆ. ಅಲ್ಲಿ ಎಲ್ಲ ಕಡೆಗೂ ಕೂಡ ಅಚ್ಚ ಪದ ಕನ್ನಡ ಪದಗಳನ್ನೇ ಪಂಪ ಬಳಸ್ತಾನೆ. ಇದು ಸುಮ್ಮನೆ ಬಳಸಿರುವುದಲ್ಲ, ನಿರ್ದಿಷ್ಟವಾದಂತಹ ಕಾವ್ಯ ಮಾದರಿಯನ್ನು ಕನ್ನಡದ ಜನಗಳಿಗೆ ಅಥವಾ ಕನ್ನಡದ ಮುಂದೆ ಇಡುವುದಕ್ಕಾಗಿ ಪಂಪ ಬಳಸಿದ ಉದ್ದೇಶಪೂರ್ವಕವಾದಂಥ ಒಂದು ಪ್ರಯೋಗ. ಈ ಪ್ರಯೋಗ ಮುಂದೆ ಹಾಗೆಯೇ ಮುಂದುವರಿಯುತ್ತದೆ. ಅಂದರೆ ಒಂದು ಸಲ ಕನ್ನಡದ ರೂಢಿಯನ್ನು ತರುವುದು, ವಾಗ್ರೂಢಿಯನ್ನು ತರುವುದು, ಆಮೇಲೆ ಸಂಸ್ಕೃತದ ಪರಂಪರೆಯನ್ನು ಅನುಸರಿಸುವುದು, ಅದರ ನಡುವೆ ಕನ್ನಡ ಸಂಸ್ಕೃತ, ಕನ್ನಡ ಸಂಸ್ಕೃತ ಹೀಗೆ ಒಟ್ಟೊಟ್ಟಿಗಾಗಿ ಹೋಗೋದು, ಇವೆಲ್ಲವನ್ನು ಪಂಪ ಮಾಡ್ತಾ ಈ ಶೈಲಿ ಅಂತ ಏನು ಹೇಳ್ತೇವೆ ನಾವು, ಆ ಶೈಲಿಗೆ ಒಂದು ಹೊಸ ಮೆರುಗನ್ನು ತರ್ತಾನೆ. ಇನ್ನು ಅದೇ ಪದ್ಯದಲ್ಲಿ ಬಗೆ ಹೊಸ ತಪ್ಪುದಾಗಿ ಮೃದು ಬಂಧದೊಳು ಒಂದುವುದು ಒಂದಿ ದೇಸಿಯೊಳು ಪುಗುವುದು ಎನ್ನುವುದು ಆ ಪದ್ಯದ ಆರಂಭದ ಸಾಲು. ಇಲ್ಲಿ ಬಹಳ ಮುಖ್ಯವಾಗಿ ಪಂಪ ಹೇಳುವುದು ಬಗೆ ಹೊಸ ತಪ್ಪುದು. ಈ ಬಗೆ ಅಂದರೆ ಏನು? ಚಿಂತನೆ, ಮನಸ್ಸು ಎನ್ನುವಂಥ ಅರ್ಥ ಬಗೆಗೆ ಇದೆ. ಆದರೆ ಅಷ್ಟೇ ಸಾಕಾಗ್ತದೆ? ಸಾಕಾಗುವುದೇ? ಬಗೆ ಅಂದರೆ ಚಿಂತನೆ ಎಂದು ನಾವು ಹೇಳೋಣವೇ ಅಥವಾ ಬಗೆ ಅಂದರೆ ವೈಚಾರಿಕತೆ ಎಂದು ಹೇಳೋಣವೇ? ಅದಲ್ಲ. ಅದು ಬಗೆ ಅಂದರೆ ಕಾವ್ಯವನ್ನು ಹೇಳುವ ಕ್ರಮ ಎಂದು ನಾವು ಭಾವಿಸಬೇಕು. ಈ ಕಾವ್ಯವನ್ನು ಹೇಳುವ ಕ್ರಮವೇ ಬದಲಾವಣೆ ಆಗಬೇಕು ಪಂಪನ ಪ್ರಕಾರ. ಬಗೆ ಹೊಸ ತಪ್ಪುದಾಗಿ ಆಮೇಲೆ ಮೃದುಬಂಧದೊಳೊಂದುವುದು. ಮೃದುಬಂಧ ಎನ್ನುವುದು ಆಗಲೇ ಹೇಳುವ ಹಾಗೆ, ಹಿಂದೆ ಹೇಳಿದಾಗೆ ಹ್ರಸ್ವ ಅಕ್ಷರಗಳನ್ನು ಹೊಂದುವುದು ಮೃದುಬಂಧ. ದೀರ್ಘ ಅಕ್ಷರಗಳನ್ನು ಹೊರತುಪಡಿಸಿ ಹ್ರಸ್ವ ಅಕ್ಷರಗಳಿಂದಲೇ ಕಾವ್ಯವನ್ನು ಪೋಣಿಸುವುದನ್ನು ಮೃದುಬಂಧ ಅಂತ ಹೇಳ್ತಾರೆ. ಹೀಗೆ ಬಗೆ ಹೊಸ ತಪ್ಪುದಾಗಿ ಮೃದುಬಂಧದೊಳೊಂದುವುದು. ಈ ಬಗೆ ಹೊಸ ತಪ್ಪುದು ಅಂದರೆ ಏನು? ಕೇವಲ ಆಲೋಚನೆ ಚಿಂತನೆ ಅಂತ ಹೇಳಿದರೆ ಸಾಕಾಗುವುದೇ? ಇಲ್ಲ. ಉದಾಹರಣೆಗೆ ನಾನು ಆವಾಗಲೇ ಹೇಳಿದೆ, ನಾರಾಯಣನಿಗಿಂತ ಉದಾತ್ತ ನಾರಾಯಣ ಶ್ರೇಷ್ಠ, ಮಹೇಶ್ವರನಿಗಿಂತ ಉದಾರ ಮಹೇಶ್ವರ ಶ್ರೇಷ್ಠ, ಮಾರ್ತಾಂಡಗಿಂತ ಪ್ರಚಂಡ ಮಾರ್ತಾಂಡ ಶ್ರೇಷ್ಠ, ಮನೋಜನಿಗಿಂತ ಸಹಜ ಮನೋಜ ಶ್ರೇಷ್ಠ ಅಂತ ಹೇಳುವಾಗ ಪಂಪ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ, ಹಿಂದಿನ ಕಾವ್ಯ ಪರಂಪರೆಯಲ್ಲಿ ಬಂದ ಅಥವಾ ವೈದಿಕೋಕ್ತಿಯಲ್ಲಿ ಬಂದಂಥ ಅಥವಾ ಪುರಾಣೋಕ್ತಿಯಲ್ಲಿ ಇರುವ ದೇವತೆಗಳ ಎಲ್ಲ ಬಿರುದುಭಾವಲಿಗಳನ್ನು ಬದಲಾವಣೆ ಮಾಡ್ತಾನೆ. ಅದೇ ಕುಮಾರವ್ಯಾಸನಲ್ಲಿ ಏನಾಗ್ತದೆ? ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ
ಶ್ರೀ ವನಿತಯರಸನೇ ವಿಮಲರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರದಾತಾರ ರಾವಣಾಸುರ ಮಥನ ಶ್ರವಣ ಸುಧಾವಿ ನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಎನ್ನುವಂಥ ಒಂದು ಆರಂಭದ ಪದ್ಯ ಬರ್ತದೆ. ಈ ಪದ್ಯ ಬಹಳ ಜನಪ್ರಿಯವಾದುದು, ಗಮಕಿಗಳಿಗೆ ಅತ್ಯಂತ ಪ್ರಿಯವಾದುದು. ಕುಮಾರವ್ಯಾಸನ ಬಗೆಗೆ ನನಗೆ ಬಹಳ ಗೌರವ ಪ್ರೀತಿ ಎಲ್ಲವೂ ಇದೆ. ಆದರೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು, ಇಲ್ಲಿ ಕುಮಾರವ್ಯಾಸನದೇ ಆದಂಥ ಯಾವ ಕೊಡುಗೆ ಇದೆ ಅಥವಾ ಕುಮಾರವ್ಯಾಸನದೇ ಆದಂಥ ಚಿಂತನೆ ಏನಿದೆ? ಶ್ರೀವನಿತಯರಸನೇ ವಿಮಲರಾಜೀವ ಪೀಠನ ಪಿತನೆ, ಈ ಶ್ರೀ ವನಿತಯರಸ ಅಂತಂದರೆ ಲಕ್ಷ್ಮಿಯ ಗಂಡ, ವಿಮಲರಾಜೀವ ಪೀಠನ ಪಿತನೆ ಅಂದರೆ ಬ್ರಹ್ಮನ ತಂದೆ. ಇವೆಲ್ಲವೂ ಕೂಡ ಪೌರಾಣಿಕ ಕಲ್ಪನೆಗಳೇ ಅಥವಾ ವೈದಿಕ ಕಲ್ಪನೆಗಳಾಗಿವೆ. ಕುಮಾರವ್ಯಾಸಂದೇ ಆದರೆ ಏನಿದೆ? ಇರುವುದು ಒಂದೇ ಅಂತಂದರೆ ಒಂದು ಲಯಗಾರಿಕೆ ಅಥವಾ ಒಂದು ಉಕ್ತಿ ಚಮತ್ಕಾರ. ಇದು ಬಿಟ್ಟರೆ ಕುಮಾರವ್ಯಾಸನದೇ ಆದಂಥ ಚಿಂತನೆ ಏನಿದೆ ಅಂತ ಕೇಳಿದರೆ ಬಹುಶಃ ಅದಕ್ಕೆ ಉತ್ತರ ಇಲ್ಲ. ಕುಮಾರವ್ಯಾಸ ಇರುವುದನ್ನೇ ಹೊಸ ಚಮತ್ಕಾರದಲ್ಲಿ ಹೇಳಿದ್ದಾನೆ. ಆದರೆ ಪಂಪನಲ್ಲಿ ಹಾಗೆಲ್ಲ. ಶ್ರೀಯನ ರಾತಿ ಸಾಧನ ಪಯೋ ನಿಧಿಯೊಳ್ ಪಡೆದುಂ ಧರಿತ್ರಿಯಂ ಜೀಯನೇ ಬೇಡಿಕೊಳ್ಳದೆ ಎನ್ನುವಲ್ಲಿಯೇ ಹೊಸತನ ಇದೆ. ಆ ನಾರಾಯಣ ಭೂಮಿಯನ್ನು ಜೀಯ ಎಂದು ಬೇಡಿಕೊಳ್ಳದೆ ಎಂದು ಬೇಡಿದ ಮತ್ತು ಲಕ್ಷ್ಮಿಯನ್ನು ಏನು ಮಾಡಿದ? ಸಮುದ್ರ ಮಥನದಲ್ಲಿ ಪಡೆದ. ಆದರೆ ಅರಿಕೇಸರಿ ಹಾಗಲ್ಲ, ಲಕ್ಷ್ಮಿಯನ್ನು ವೈರಿಗಳೆನ್ನುವಂತಹ ಸಮುದ್ರವನ್ನು ಮತಿಸಿ ಪಡೆದ. ಇಲ್ಲಿ ಪೌರಾಣಿಕವಾದ ಕಥೆಯನ್ನೇ ಪಂಪ ಬದಲಾಯಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವೈದಿಕ ಪರಂಪರೆಯಲ್ಲಿರುವಂಥ ದೇವರುಗಳಿಗೆ ಏನು ಬಿರುದು ಬಾವಲಿಗಳನ್ನು ಕೊಡಲಾಗಿದೆಯೋ ಅದನ್ನೇ ಪಂಪ ಬದಲಾಯಿಸ್ತಿದ್ದಾನೆ. ಬಗೆಪೊಸ ತಪ್ಪು ಅಂದರೆ ಹಾಗೆ, ನಾರಾಯಣನನ್ನು ಸ್ತುತಿ ಮಾಡುವುದಲ್ಲ, ಉದಾತ್ತ ನಾರಾಯಣನ ಸ್ತುತಿ ಮಾಡುವುದು. ಯಾಕಂದರೆ ನಾರಾಯಣನ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಕಾಳಿದಾಸ ಹೇಳಿರ್ಬೋದು, ಭಾಸ ಹೇಳಿರ್ಬೋದು ಅಥವಾ ವ್ಯಾಸ ಹೇಳಿರ್ಬೋದು, ಇನ್ನು ಪಂಪನೂ ಕೂಡ ಮತ್ತೆ ನಾರಾಯಣನ ಬಗ್ಗೆ ಹೇಳುವುದರಲ್ಲಿ ಏನು ಅರ್ಥ ಇದೆ? ಅದಕ್ಕಾಗಿಯೇ ಉದಾತ್ತ ನಾರಾಯಣನ ಪರಿಕಲ್ಪನೆಯನ್ನು ಪಂಪ ತರ್ತಾನೆ. ಅಥವಾ ಮಹೇಶ್ವರನ ಬಗೆಗೆ ಪಂಪನೂ ಹೇಳುತ್ತಾ ಇನ್ನಷ್ಟು ಬಿರುದು ಬಾವಲಿಗಳನ್ನು ಸೇರಿಸ್ತಿದ್ರೆ ಪಂಪನದ ವಿಶೇಷತೆ ಏನಿತ್ತು? ಅದಕ್ಕಾಗಿ ಉದಾರ ಮಹೇಶ್ವರನನ್ನು ಕಲ್ಪಿಸಲಾಗಿದೆ. ಅಂದರೆ ಈ ಮಹೇಶ್ವರನ ಬಗ್ಗೆ ಹೇಳ್ತಿರುವುದಲ್ಲ, ಬದಲಾಗಿ ಉದಾರ ಮಹೇಶ್ವರನ ಬಗ್ಗೆ ಪಂಪ ಹೇಳ್ತಾ ಇದ್ದಾನೆ. ಹೀಗೆ ಕಾವ್ಯದ ಆರಂಭದಲ್ಲಿಯೇ ನಿಮಗೆ ಬಗೆ ಪೊಸ ತಪ್ಪುದಾಗಿ ಎನ್ನುವುದಕ್ಕೆ ಮಾದರಿ ಸಿಗ್ತದೆ. ಪಂಪ ಕೇವಲ ಪದಗಳು, ಅಲಂಕಾರಗಳು ಅಥವಾ ವಾಕ್ಯಗಳ ಮೂಲಕ ಹೊಸತನವನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕಾವ್ಯವನ್ನು ಹೇಳುವ ಕ್ರಮದಲ್ಲಿಯೇ, ಕಾವ್ಯವನ್ನು ಹೇಳುವಂಥ ಚಿಂತನೆಯಲ್ಲಿಯೇ, ಆ ಬಗೆಯಲ್ಲಿಯೇ ಹೊಸತನ ಇದೆ. ಬಗೆ ಹೊಸ ತಪ್ಪುದಾಗಿ ಅಂದರೆ ಈ ಅರ್ಥ. ಹಾಗಂದಾಗಿ ಪಂಪ ಹೊಸ ಕಾವ್ಯ ಭಾಷೆಯನ್ನು ಮಾತ್ರ ನಿರ್ಮಾಣ ಮಾಡ್ತಾ ಇರುವುದಲ್ಲ, ಬದಲಾಗಿ ಕಾವ್ಯವನ್ನು ಹೇಳುವ ಕ್ರಮದಲ್ಲಿಯೇ ಒಂದು ಕ್ರಾಂತಿಯನ್ನು ಮಾಡುತ್ತಿದ್ದಾನೆ ಎನ್ನುವುದನ್ನು ನಾವು ಗಮನಿಸಬೇಕು. ಮತ್ತು ಸಂದರ್ಭ ಬಂದಾಗೆಲ್ಲ ನಾನು ಅದನ್ನು ಹೇಳಿದ್ದೇನೆ, ಮತ್ತು ಇನ್ನೂ ಎಲ್ಲೆಲ್ಲಿ ಅವಕಾಶ ಬರ್ತೋ ಅಲ್ಲೆಲ್ಲ ಇದನ್ನು ನಾವು ಗಮನಿಸ್ತಾ ಹೋಗೋಣ. ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಈ ಪಂಪ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಚಾಲುಕ್ಯರ ಪೂರ್ವಾಪರವನ್ನು ಹೇಳ್ತಾ ಬಂದ. ಅದರಲ್ಲಿ ಮುಖ್ಯವಾದುದು ಚಾಲುಕ್ಯರು. ಚಾಲುಕ್ಯರಲ್ಲಿ ಅತ್ಯಂತ ಪ್ರಾಚೀನರು ಯಾರು? ಚಾಲುಕ್ಯರಲ್ಲಿ ಅತ್ಯಂತ ಕೀರ್ತಿವಂತರು ಯಾರು? ಚಾಲುಕ್ಯ ಮನೆತನ ಎಂಥದ್ದು? ಇದನ್ನೆಲ್ಲವನ್ನೂ ಕೂಡ ಪಂಪ ಹೇಳ್ತಾ ಬಂದ. ಐತಿಹಾಸಿಕವಾಗಿ ನಮಗೆ ಗೊತ್ತಿರುವ ಹಾಗೆ ಬಾದಾಮಿಯ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು ಮತ್ತು ಲಾಟದ ಚಾಲುಕ್ಯರು ಎಂದು ಚಾಲುಕ್ಯರ ಶಾಖೆಗಳನ್ನು ಇತಿಹಾಸಗಾರರು ಹೇಳ್ತಾರೆ. ಇದರಲ್ಲಿ ಈ ವೆಂಗಿಯ ಚಾಲುಕ್ಯರನ್ನು ಪಶ್ಚಿಮದ ಚಾಲುಕ್ಯರೆಂದು, ಬಾದಾಮಿಯ ಚಾಲುಕ್ಯರನ್ನು ಪೂರ್ವದ ಚಾಲುಕ್ಯರೆಂದು ಮತ್ತು ಲಾಟದ ಚಾಲುಕ್ಯರನ್ನು ಹಾಗೆಂದು ಕರೆಯುವುದು ಕೂಡ ಒಂದು ರೂಢಿಯಾಗಿದೆ. ಈ ಬಾದಾಮಿಯ ಚಾಲುಕ್ಯರು, ಈ ಶಾಖೆ ಪ್ರಾಚೀನವಾದಂಥ ಚಾಲುಕ್ಯರ ಶಾಖೆ ಮತ್ತು ಇದು ಕೀರ್ತಿವರ್ಮನಲ್ಲಿ ಕೊನೆಗೊಳ್ಳುತ್ತದೆ. ಹಾಗೆ ವೆಂಗಿಯ ಚಾಲುಕ್ಯರು, ಇದು ಪುಲಕೇಶಿಯ ತಮ್ಮನಾದಂಥ ಕುಬ್ಜ ವಿಷ್ಣುವರ್ಧನನಿಂದ ಆರಂಭವಾಗುವಂಥ ಒಂದು ಶಾಖೆ ಅದು. ಇವರು ವೆಂಗಿಯನ್ನೇ ಕೇಂದ್ರವಾಗಿ ಆಳಿಕೊಂಡು ಬಂದುದರಿಂದ ಅವರನ್ನು ವೆಂಗಿಯ ಚಾಲುಕ್ಯರು ಅಂತ ನಾವು ಕರೀತೇವೆ. ಹಾಗೆಯೇ ಲಾಟದ ಚಾಲುಕ್ಯರು ಈ ಇನ್ನೊಂದು ಶಾಖೆ ಆಗಿದ್ದು, ಅವರು ಲಾಟದ ಪ್ರಾಂತ್ಯವನ್ನು ಆಳ್ತಾ ಬಂದವರು ಆಗಿದ್ದಾರೆ. ಆದರೆ ನಮ್ಮ ಈ ಅರಿಕೇಸರಿ
ವೆಂಗಿ ಚಾಲುಕ್ಯರ ಶಾಖೆಗೆ ಸೇರಿದವನಾಗಿದ್ದಾನೆ. ನಾವು ಅವನನ್ನು ಎರಡನೇ ಹರಿಕೇಸರಿ ಎಂದು ಕರೆಯುತ್ತೇವೆ. ಅಂದರೆ ಈಗಿನ ನಮ್ಮ ಪಾಶ್ಚಾತ್ಯ ವಿದ್ಯಾಭ್ಯಾಸ ಕ್ರಮದಿಂದ ನಾವು ಆ ನೆನಪನ್ನು ಇಟ್ಕೊಳ್ತೇವೆ. ನಮ್ಮ ನೆನಪಿಗಾಗಿ ಮಾತ್ರ ಈ ಎರಡನೇ ಹರಿಕೇಸರಿ ಎಂದು ನಾವು ಭಾವಿಸದೇ ಹೊರತು ಪಂಪನಿಗೆ ಅದು ಮುಖ್ಯ ಅಲ್ಲ. ಪಂಪ ಅವನನ್ನು ಅರ್ಜುನನ ಜೊತೆಗೆ ಈಗಾಗಲೇ ಸಮೀಕರಿಸಿ ಹೇಳಿದ್ದಾನೆ. ಇದರ ಅರ್ಥ ಏನು ಅಂತಂದರೆ, ನಾನು ಆವಾಗಲೇ ಹೇಳಿದ ಹಾಗೆ ಪಂಪ ಈ ಬಗೆ ಪೊಸ ತಪ್ಪುದು ಎನ್ನುವುದಲ್ಲಿ ಏನು ಮಾಡ್ತಾ ಇದ್ದಾನೇನು ಎಂದರೆ, ಚಾಲುಕ್ಯರ ಕಥೆ ಮತ್ತು ಪಾಂಡವರ ಕಥೆ ಒಂದೇ ಎನ್ನುವುದಾಗಿ ಬೆರೆಸಿ ಹೇಳ್ತಾ ಇದ್ದಾನೆ. ಹಾಗೆ ಬೆರೆಸಿ ಹೇಳುವಾಗ ಪಂಪ ಮಾಡ್ತಿರುವಂಥ ಬಹಳ ಮುಖ್ಯವಾದ ಒಂದು ಬದಲಾವಣೆ ಏನು ಅಂತಂದರೆ, ಹತ್ತನೇ ಶತಮಾನದಲ್ಲಿ ಅಥವಾ ಹತ್ತನೇ ಶತಮಾನದ ಅನುಭವದ ಜೊತೆಗೆ ಮಹಾಭಾರತವನ್ನು ನಮಗೆ ಹೇಳ್ತಾ ಇದ್ದಾರೆ. ಸುಮ್ಮನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರಿ ಅಂತ ಹೇಳಿದರೆ ಏನು ಪ್ರಯೋಜನ ಬಂತು? ಕಥೆಯನ್ನು ಈಗಾಗಲೇ ವ್ಯಾಸ ಹೇಳಿ ಆಯಿತಲ್ಲ. ಆದರೆ ಪಂಪ ಹಾಗೆ ಮಾಡ್ತಾ ಇಲ್ಲ. ಇದು ಕೃಷ್ಣ ಕಥೆಯನ್ನು ಹೇಳೋದಕ್ಕಿರುವಂಥ ಜಾಗ ಅಲ್ಲ. ಬದಲಾಗಿ ಹತ್ತನೇ ಶತಮಾನದ ಕನ್ನಡಿಗರು ಅಥವಾ ಹತ್ತನೇ ಶತಮಾನದ ಜನಸಮುದಾಯ ಮಹಾಭಾರತವನ್ನು ಹೇಗೆ ಅರ್ಥ ಮಾಡಿಕೊಳ್ತಿದ್ರು, ಒಂದು, ಅಥವಾ ಹತ್ತನೇ ಶತಮಾನದ ಜನರ ಅನುಭವ ಏನಾಗಿತ್ತು, ಇದು ಪಂಪನಿಗೆ ಬಹಳ ಮುಖ್ಯ. ಈ ಹತ್ತನೇ ಶತಮಾನದ ಅಥವಾ ಬೇರೆ ರೀತಿಯಲ್ಲಿ ಹೇಳಿದ್ರೆ ಸಮಕಾಲೀನ ಅನುಭವದ ಜೊತೆಗೆ ಮಹಾಭಾರತವನ್ನು ಪಂಪ ಹೇಳ್ತಾ ಇದ್ದಾನೆ. ಬಗೆ ಪೊಸ ತಪ್ಪುದಾಗಿ ಏನುದರಲ್ಲಿ ಅದು ಕೂಡ ಬಂತು. ಇದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಸಂಗತಿ. ಹಾಗೆ ನಾನು ವ್ಯಾಖ್ಯಾನ ಮಾಡ್ತಾ ಅವಸರದಿಂದ ಅಥವಾ ಎಡವಾಯ್ದು ಬಂದ ಒಂದು ತಪ್ಪಿನಿಂದಾಗಿ ಒಂದನೇ ಹರಿಕೇಸರಿಯನ್ನು ಪುಲಕೇಶಿ ಎಂದು ಹೇಳ್ತಾರೆ ಎಂದು ಒಂದು ಕಡೆಗೆ ಹೇಳಿದ್ದೆ. ಅಂದರೆ ಹೇಳ್ತಾರಂತಂದರೆ ಅದು ಐತಿಹಾಸಿಕ ವಿಷಯ ಏನೂ ಅಲ್ಲ. ಬದಲಾಗಿ ಬುಳಿಯ ತಿಮ್ಮಪ್ಪಯ್ಯ ಮೊದಲಾದವರು ಹಾಗೆ ಹೇಳ್ತಾರೆ ಎಂದು ನಾನು ಅವಸರದಿಂದ ಹೇಳಿದೆ. ಆದರೆ ಒಂದನೇ ಹರಿಕೇಸರಿಯನ್ನು ಹಾಗೆ ಹೇಳುವುದಲ್ಲ, ಬದಲಾಗಿ ಯುದ್ಧಮಲ್ಲನನ್ನು ಒಂದನೆಯ ಪುಲಕೇಶಿ ಎಂದು ಹೇಳಲಾಗುತ್ತದೆ ಅಂತ ನಾವು ಅದನ್ನು ಸ್ವಲ್ಪ ಅದಕ್ಕೆ ನಾನು ಒಂದು ಕ್ಷಮೆಯನ್ನು ಕೋರುತ್ತಾ ಈ ತಿದ್ದುಪಡಿಯನ್ನು ಸೂಚಿಸ್ತೇನೆ. ಹೀಗೆ ಇಲ್ಲಿ ನಾವು ಗಮನಿಸಬೇಕಾದೇನು ಅಂತಂದರೆ, ಪಂಪ ಬಹಳ ಮುಖ್ಯವಾಗಿ ಈ ಕಾವ್ಯವನ್ನು ಹೇಳುವಾಗ ಕೇವಲ ಒಂದು ಕಾವ್ಯವನ್ನು ಹೇಳಬೇಕು ಅಥವಾ ಒಂದು ಪರಂಪರೆ ಇದೆ ಈ ಕಾರಣಕ್ಕಾಗಿ ಆತ ಹೇಳ್ತಾ ಬಂದಿಲ್ಲ. ಬದಲಾಗಿ ಒಂದು ಇಡೀ ಕಾವ್ಯ ಸಂಪ್ರದಾಯವನ್ನೇ ಬದಲಾಯಿಸಬೇಕು ಎನ್ನುವ ರೀತಿಯಲ್ಲಿ ಈ ಕಾವ್ಯವನ್ನು ಆತ ಹೇಳ್ತಾನೆ. ಮತ್ತು ಆ ಕಾರಣಕ್ಕಾಗಿ ಇಷ್ಟು ಸುದೀರ್ಘವಾದ ವಿವರಣೆಯನ್ನು ಪಂಪ ಕೊಡ್ತಾ ಬಂದಿದ್ದಾನೆ. ಇದು ಇಷ್ಟವರ ವಿವರಣೆ ನಾನು ಯಾಕೆ ಕೊಡಬೇಕಾಗಿ ಬಂತು ಅಂತಂದರೆ, ಸಾಮಾನ್ಯವಾಗಿ ವಿವರಣೆಯನ್ನು ಕೊಡ್ತಾ ಬಂದಾಗ ಅಥವಾ ಅದರ ಓಗದಲ್ಲಿ ಕೆಲವು ವಿಷಯಗಳು ಮರೆಗೆ ಸಲ್ತವೆ ಅಥವಾ ಗಮನ ಕೊಟ್ಟು ಹೇಳುವಷ್ಟು ಕೊಡೋದಕ್ಕೆ ಆಗದೆ ಹೋಗ್ತದೆ. ಆದರೆ ನಮ್ಮ ಚರ್ಚೆಯಲ್ಲಿ ಈವರೆಗೆ ಬೆಳಕಿಗೆ ಬಂದಿರುವ ಅಥವಾ ಮುನ್ನೆಲೆಗೆ ಬಂದಂಥ ಅಂಶಗಳು ಯಾವುದು ಎನ್ನುವುದನ್ನು ಸೂಚಿಸುವುದಕ್ಕಾಗಿ ವೀಕ್ಷಕರಿಗೆ ಈ ಅಂಶವನ್ನು ಮತ್ತೊಂದು ಸಲ ನಾನು ಮೆಲುಕು ಎಂಬುದಾಗಿ ಒಂದು ಹೆಸರನ್ನು ಕೊಟ್ಟು ಈವರೆಗೆ ನಾನು ವಿವರಣೆ ನೀಡಿದೆ. ಇದು ಈವರೆಗೆ ನಮ್ಮ ಚರ್ಚೆಯಲ್ಲಿ ಬಹಳ ಮುಖ್ಯವಾದ ವಿಷಯಗಳು ಏನು ಎನ್ನುವುದನ್ನು ಮತ್ತೆ ನಿಮಗೆ ನೆನಪು ಮಾಡಿಕೊಳ್ಳೋಕ್ಕೂ ಕೂಡ ಅನುಕೂಲವಾಗುತ್ತದೆ ಎಂದು ನಾನು ಭಾವಿಸಿ ಮುಂದಿನ ಪದ್ಯಭಾಗಗಳಿಗೆ ಹೋಗ್ತೇನೆ.